ಹೀಗಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತು ಆಕ್ರಿಕೆ ಬಂತು. ಆಮೇಲೆ ಗೊತ್ತಾಯ್ತು ನನಗೆ 3 ತಿಂಗಳಾಗಿದೆ ಅಂತ. ರವಿ, ಆದಷ್ಟು ಬೇಗ ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನಿ ಮುಖ ತೋರ್ಸಕ್ಕಾಗದೆ ಕೆರೆಯನ್ನೋ ಬಾವಿನ ನೋಡ್ಕೋಬೇಕಾಗತ್ತೆ. ಮದುವೆ ಮದುವೆ ಅನ್ನೋದು ನೀನ್ ಹೇಳೋ ಅಷ್ಟು ಸುಲಭ ಅಲ್ಲ ಸುಮ್ಮ. ಅದನ್ನ ಯೋಚನೆ ಮಾಡಕ್ಕೆ ಸ್ವಲ್ಪ ಕಾಲ ಅವಕಾಶ ಬೇಕು. ಏನ್ ರವಿ ಹೀಗೆ ಹೇಳ್ತಿದ್ದೀರಿ, ಇನ್ನು ಯೋಚನೆ ಮಾಡ್ಬೇಕಾ? ಅವತ್ ನೀವೇನ್ ಹೇಳಿದ್ರಿ? ಏನ್ ಹೇಳಿದ? ನನ್ ಪ್ರಾಣ ಹೋದ್ರು ಸರಿನೇ, ನಿನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ದುಡುಕ್ ಬಿಟ್ರಿ. ನನಗ್ ಬುದ್ಧಿ ಇಲ್ಲ, ದುಡುಕ್ ಬಿಟ್ಟೆ. ನಿನ್ಗೆಲ್ಲೋಗಿತ್ತು ವಿವೇಕ? ರವಿ ಬಾಯಿಗೆ ಬಂದಿದ್ದೆ ಮಾತು ಅಂತ ಆಡ್ಬೇಡಿ. ನೀವು ನನ್ನ ಹಾಗೆ ಹೆಣ್ಣಾಗಿದ್ದಿದ್ರಿ ನನ್ ಪರಿಸ್ಥಿತಿ ನಿಮ್ಗೆ ಅರ್ಥವಾಗ್ತಿತ್ತು. ರವಿ, ಈ ನಿಮ್ ಪಾಪದ ಫಲ ಬೆಳೀತಾ ಇದೆಯಲ್ಲ, ಇದಕ್ಕೇನ್ ಮಾಡ್ಲಿ? ಯಾರ ಹತ್ರ ಹೋಗಿ ಏನ್ ಮಾಡ್ಲಿ? ಒಳ್ಳೆ ಪಂಚಾಯತ್ ಆಯ್ತಲ್ಲ ನಿಂದು, ಅದಕ್ಕೆ ಬೇಕಾದಷ್ಟು ಮಾರ್ಗ ಇದೆ. ಯಾರಾದ್ರೂ ದೊಡ್ಡ ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೋಗ್ಲಾಡಿಸ್ಕೋ. ಇಂತ ಉಪಕಾರ ಇನ್ನು ಎಷ್ಟು ಜನ ಹೆಣ್ಮಕ್ಳಿಗೆ ಮಾಡಿದ್ಯ ನೀನು? ನೀನಿಂಥ ಕೊಲೆ ಪಾತ್ರ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ. ಈಗಲಾದ್ರೂ ತಿಳಿತು ತಾನೆ, ಅಂತವನ ನನ್ನ ಸವಾಸ ನಿನ್ಗೆ ಹಾಕ್ಬೇಕು. ಬರ್ತೀನಿ, ಗುಡ್ ಬೈ. ಐ ಥಾಟ್ ದಟ್ ಯುವರ್ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್. ಅಂದಾಗೆ ನಿನ್ನ ಹೆಸರು ರವಿ? ರವಿ ರವಿ, ಕರೆಕ್ಟ್ ಕರೆಕ್ಟ್. ನೋಡು ರವಿ, ಈಗ ನೀನ್ ಮಾಡಿರೋದೇ ಬಹಳ ದೊಡ್ಡ ತಪ್ಪು. ತಪ್ಪನ್ನ ತಪ್ಪಿನಿಂದ ತಿದ್ದದಕ್ಕಾಗೋದಿಲ್ಲ, ವಿವೇಕದಿಂದ ತಿದ್ದಬೇಕು. ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಈಕೆನ ನಿಮ್ಮ ಮನೆ ಕರ್ಕೊಂಡು ಹೋಗಿ ನಿಮ್ ತಂದೆ ತಾಯಿಗಳು ಗುಪ್ಸು. ಸರ್, ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್, ಸಂಬಂಧ ಇಲ್ಲದ ವಿಷಯಕ್ಕೆ ತಲೆ ಹಾಕ್ಬೇಡಿ. ಯಾವ್ದಪ್ಪ ಸಂಬಂಧ ಇಲ್ಲದೆ ಇರೋದು? ನಿಮಗೆ ವಿದ್ಯಾಬುದ್ಧಿ ಹೇಳ್ಕೊಟ್ಟು ನಿಮ್ಮ ಭವಿಷ್ಯ ಭವ್ಯವಾಗಿ ರೂಪುಗೊಳ್ಳೋದಕ್ಕೋಸ್ಕರ ಶ್ರಮ ಪಟ್ಟು ನಿಮ್ಮ ಒಳ್ಳೇದಕ್ಕೋಸ್ಕರ ದಿನವೆಲ್ಲ ದುಡಿಯೋದಕ್ಕೆ ನಮಗೆ ಸಂಬಂಧ ಇದೆ. ಅದೇ ನೀವು ಅಸಭ್ಯತನದಿಂದ ಅನ್ಯಾಯ ಮಾಡ್ಲಿ, ಅತ್ಯಾಚಾರ ಮಾಡ್ಲಿ, ಅನೀತಿಯಿಂದ ನಿಮ್ಮ ತಂದೆ ತಾಯಿಗಳಿಗೆ, ವಂಶಕ್ಕೆ, ಓದಿದ ವಿದ್ಯಾಸಂಸ್ಥೆಗೆ ಅಪಕೀರ್ತಿ ತರ್ತಾ ಇದ್ರೆ ಅದು ತಪ್ಪು ಅಂತ ಖಂಡಿಸಿ ಬುದ್ಧಿವಾದ ಹೇಳೋದಕ್ಕೆ ನಮಗೆ ಸಂಬಂಧ ಇಲ್ಲ ಅಲ್ವೇ? ವಾಟ್ ಯು ಮೀನ್ ಬೈ ಗುರು? ಗುರು ಅನ್ನೋ 2 ಅಕ್ಷರದ ಅರ್ಥ ಗೊತ್ತಿದೆಯಾ ನಿನಗೆ? ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋ ವಾಕ್ಯನ ಕೇಳಿದ್ದೀಯ? ಹಗಲು ರಾತ್ರಿ ಶಿಷ್ಯನ ಮೇಲ್ಮೆಗೋಸ್ಕರ ದುಡಿಯವನೇ ನಿಜವಾದ ಗುರು ಅನ್ನೋದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೋ. ಮೈ ಸ್ಟೂಡೆಂಟ್ ಹೂಮ್ ಐ ಥಾಟ್ ಎ ಬ್ರೈಟ್ ಬಾಯ್, ಐ ವಿಲ್ ನೆವರ್ ಅಲೋ ಹಿಮ್ ಟು ಫಾಲ್. ಕಮಾನ್ ಕಮಾನ್, ಬಿಡ್ರಿ ಕೈನ. ಈ ನಿಮ್ ಲಕ್ಷನ್ನೆಲ್ಲ ಕಾಲೇಜಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ನಡೆಯಲ್ಲ. ನೀವ್ಯಾರು ಇದನ್ನು ಕೇಳೋದಿಕ್ಕೆ? ಏನಂದೆ? ನನ್ ಯಾರು ಅಂತ ಕೇಳ್ತಾ ಇದ್ದೀಯಾ? ನಾನು ಈಕೆ ಅಣ್ಣ. ಅಣ್ಣ ಅಂತ ಅಣ್ಣ, ನಿಮ್ ಕೆಲಸ ಮಾಡ್ಕೊಂಡು ಹೋಗ್ರಿ. ಹೋಗೋದಕ್ಕಲ್ಲಪ್ಪ ಬಂದಿರೋದು, ಆಕೆಗೆ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಡ? ಓಹೋ, ನೀವು ದಾರಿ ತೋರಿಸ್ತೀರೋ? ತೋರಿಸಿ ತೋರಿಸಿ, ಚೆನ್ನಾಗಿ ತೋರಿಸಿ. ಸ್ವಲ್ಪ ಇರು, ಸ್ವಲ್ಪ ಇರು. ಏನ್ರಿ ಅದು ತೆಗೆದ್ ಬಿಟ್ಟ ಅಂದ್ರೆ 32 ಹೋಗ್ಬೇಕು ನೋಡು. ತೆಗಿ ಕೈನ. ತೆಗೆದಿಲ್ಲ ಏನ್ರಿ ಮಾಡ್ತೀರಿ? ತೆಗಿ ಕೈನ. ತೆಗೆದಿಲ್ಲ ರೀ. ತೆಗೆಯೋದಿಲ್ಲ. ತೆಗೆಯಲ್ಲ. ಆರ್ ಯು ಆಲ್ ರೈಟ್? ಪರವಾಗಿಲ್ಲ ನಿನ್ ಪ್ರೊಫೆಸರ್ ಸುಮಾರಾಗಿದಾರಲ್ಲ. ಏನ್ ಬರೀ ತುಪ್ಪ ಅನ್ನ ತಿಂದು ಬೆಳೆದಿರೋ ಭೂಸಮ್ಮಯ್ಯ ಅಂತ ತಿಳ್ಕೊಂಡ್ಬಿಟ್ಟಿಯಪ್ಪ ಇದನ್ನ? ನಾವು ಸ್ವಲ್ಪ ಕೆಮ್ಮಣ್ಣು ಮಟ್ಟಿನಲ್ಲಿ ಒದ್ದಾಡಿರೋ ಜನ ಗೊತ್ತಾ? ಒಳ್ಳೆ ಮಾತಲ್ಲಿ ಬರ್ತೀಯೋ ಇಲ್ಲ ಪೊಲೀಸು ಕೋರ್ಟ್ ಹತ್ರ ಮರ್ಯಾದೆ ಕಳ್ಕೊತೀಯೋ? ಬಾ, ನಿಮ್ ತಂದೆಯವ್ರ ಹತ್ರ ಹೋಗೋಣ. ಏನು ಹೆದರ್ಕೋಬೇಡ, ಧೈರ್ಯ ಬಾ, ನಾನಿದ್ದೀನಿ. ಬಾ ಮನೆ ಜೊತೆಲಿ. ಕಮಾನ್. ಅಯೋಗ್ಯ ಅಪ್ರಯೋಜಕ, ನೀನೇನೋ ಮಹಾ ಕಾಲೇಜ್ ಓದಿ ನಮ್ಮನ್ನು ಉದ್ಧಾರ ಮಾಡ್ತೀಯೇ, ನಮ್ಮ ವಂಶಕ್ಕೆ ಹೆಸರು ತರ್ತೀಯ ಅಂತ ತಿಳ್ಕೊಂಡಿದ್ರೆ ಇಂಥ ಅನಿಷ್ಟದ ಕೆಲಸ ಏನೋ ಮಾಡೋದು. ಛೀ, ನಿನ್ನಂಥವನು ಈ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನೋಡ್ದೇನೆ ನೋಡ್ದೇನೆ ನಿನ್ನ ಮುತ್ತು ಮಗ ಮಾಡಿದ ಕೆಲಸನ. ಇಂಥವನು ಇರೋದ್ಕಿಂತ ಹುಟ್ಟಿದ್ದಾಗಲೇ ನೆಗೆದು ಬಿದ್ದೋಗಿದ್ರೆ ಎಷ್ಟೋ ನೆಮ್ಮದಿ ಆಗಿರ್ತಿತ್ತು. ಡಾಕ್ಟ್ರೆ ಡಾಕ್ಟ್ರೆ, ನಿಮ್ ಬಾಯಿನಲ್ಲಿ ಇಂಥ ಮಾತು ಬರಬಾರ್ದು. ಯಾಕೆ ಬರಬಾರ್ದು ಸ್ವಾಮಿ, ಯಾಕೆ ಬರಬಾರ್ದು ಅಂತೀನಿ? ಈ ಚಂಡಾಲ ಮಾಡಿರೋ ಕೆಲಸಕ್ಕೆ ಇವನ ಕತ್ತರಿಸಿ ತುಂತುಂಡು ಮಾಡಿದ್ರು ಪಾಪ ಬರೋದಿಲ್ಲ. ಇನ್ಮೇಲೆ ನನ್ನ ಆಸ್ತಿಲಿ ಒಂದು ಕವಡೆ ಕೂಡ ಈ ದ್ರೋಹಿ ದಕ್ಕೋದಿಲ್ಲ. ಎಲ್ಲ ನಾಳೆ ಹುಟ್ಟೋ ನನ್ನ ಮೊಮ್ಮಗುದು. ಈ ಚಂಡಾಲನ ನನ್ನ ಮಗ ಅಂತ ಒಪ್ಕೊಳ್ದೇ ಇದ್ರು ಈ ಸೌಭಾಗ್ಯವತಿನ ನನ್ನ ಸೊಸೆ ಅಂತ ಒಪ್ಕೋತೀನಿ. ಈ ಸಮಸ್ಯೆ ಇಷ್ಟು ಸುಲಭವಾಗಿ ಬಗೆಹರಿಯುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಿಜವಾಗ್ಲೂ ಬಹಳ ವಿಶಾಲವಾದ ಹೃದಯ ಸ್ವಾಮಿ ನಿಮ್ದು, ಬಹಳ ವಿಶಾಲವಾದ ಹೃದಯ. ನೋಡಿದೇನೆ ಎಷ್ಟು ಜನ್ಮಗಳ ಪುಣ್ಯನೇ ಯಾ ನಿಂದು, ಇಂಥ ತಂದೆ ತಾಯಿಗಳ ಮಗನಾಗಿ ಹುಟ್ಟಿದ್ದೀಯಲ್ಲ.
ಕ್ಷಮಿಸೋಲ್ಲ, ನಾನು ನಿನ್ನ ಕ್ಷಮಿಸೋಲ್ಲ. ಕ್ಷಮಿಸಬೇಕಾದವಳು ಈ ನನ್ನ ಸೊಸೆ. ದೇವರ ಹಾಗೆ ಬಂದು ಈ ಎರಡು ಪ್ರಾಣನ ಕಾಪಾಡಿದ್ರಲ್ಲ ಈ ನಿನ್ ಮೇಷ್ಟ್ರು, ಅವ್ರ ಕಾಲು ಬಿದ್ದು ನೀನ್ ಮಾಡಿರೋ ಪಾಪನ ಕಳ್ಕೋ. ಪರವಾಗಿಲ್ಲ ಪರವಾಗಿಲ್ಲ, ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ ನೀನು. ಬಹಳ ಸಂತೋಷ, ಬಹಳ ಸಂತೋಷ. ನೌ ಯು ಆರ್ ಮೈ ಬೆಸ್ಟ್ ಸ್ಟೂಡೆಂಟ್. ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋದು ಅರ್ಥ ಈಗ ತಿಳ್ಕೊಂಡೆ ಸರ್ ನಾನು. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.